ಈಗ ಜಿಮ್ಯಾಟ್ ಅಲ್ಲಿ ಆರನೇ ಕಾನ್ಸೆಪ್ಟು ಚಿಹ್ನೆಗಳನ್ನು ಆದೇಶಿಸುವುದು ಅಂತ ಅಂದ್ಬಿಟ್ಟು. ಏನು ಸೂಚನೆ ಕೊಟ್ಟಿದ್ದಾರೆ? ಕೊಟ್ಟಿರುವ ಸಮೀಕರಣವನ್ನು ಅರ್ಥಪೂರ್ಣಗೊಳಿಸಲು ಕೊಟ್ಟಿರುವ ಯಾವ ಚಿಹ್ನೆಯ ಗಣವನ್ನು ಆಸ್ಟ್ರಿಸ್ ಅಂತಾರೆ, ಇದನ್ನ ಆಸ್ಟ್ರಿಸ್ ಅಂತ, ಆಸ್ಟ್ರಿಸ್ ಜಾಗದಲ್ಲಿ ಕ್ರಮವಾಗಿ ಆದೇಶಿಸಬೇಕು ಎಂಬುದನ್ನು ಪರ್ಯಾಯಗಳಿಂದ ಆರಿಸಿ ಅಂತಂದ್ಬಿಟ್ಟು. ಪರ್ಯಾಯ ಅಂತಂದರೆ ಆಪ್ಷನ್ಸು. ನೋಡಿ, ಇಲ್ಲೀಗ 3 ಆಸ್ಟ್ರಿಸ್, 4 ಆಸ್ಟ್ರಿಸ್, 2 ಆಸ್ಟ್ರಿಸ್, 10 ಕೊಟ್ಟಿದ್ದಾರೆ. ಈ ಇಲ್ಲಿ 3 ಆಸ್ಟ್ರಿಸ್ಗಳಿದ್ದಾವೆ, 1, 2, 3 ಆಸ್ಟ್ರಿಸ್ ಇದ್ದಾವೆ. ಹಾಗೇನೆ ನಮ್ಮ 4 ಆಪ್ಷನ್ದಲ್ಲೂ 3 ಗುಣಕ ಗಣಿತದ ಸನ್ನೆಗಳಿದ್ದಾವೆ. ಮೈನಸ್ಸು ಪ್ಲಸ್ಸು, ಮೈನಸ್ಸು ಇಸ್ ಈಕ್ವಲ್ ಟು ಪ್ಲಸ್ ಆಪ್ಷನ್ 1, ಎರಡನೇದರಲ್ಲಿ ಇಂಟು ಮೈನಸ್ ಈಕ್ವಲ್ಸ್, ಮೂರನೇದರಲ್ಲಿ ಮೈನಸ್ ಈಕ್ವಲ್ಸ್ ಇಂಟು, ನಾಲ್ಕನೇದರಲ್ಲಿ ಪ್ಲಸ್ ಮೈನಸ್ ಈಕ್ವಲ್ಸ್. ಸೊ ಯಾವುದು ಸರಿ ಉತ್ತರ ಅನ್ನೋದು ಕಂಡುಹಿಡಿಯೋದಕ್ಕೆ ನಾವೇನು ಮಾಡಬೇಕು ಅಂದರೆ ಈ ಆಸ್ಟ್ರಿಸ್ ಜಾಗದಲ್ಲಿ ಅದನ್ನು ಹಾಕ್ಕೊಂಡೋಗ್ಬೇಕು. ಸೊ ಒಂದನ್ನೇ ಪ್ರಯತ್ನ ಮಾಡೋಣಂತೆ. ಸೊ ಇದನ್ನು 3 ಮೊದಲನೇ ಆಸ್ಟ್ರಿಸ್ ಜಾಗದಲ್ಲಿ ಮೊದಲನೇ ಸಂಖ್ಯೆ, 3 ಮೈನಸ್ 4 ಎರಡನೇದರಲ್ಲಿ ಎರಡನೇದು ಇಸ್ ಈಕ್ವಲ್ ಟು 2 ಪ್ಲಸ್ 10. ಸೊ ಮೈನಸ್ 1 ಇಸ್ ಈಕ್ವಲ್ ಟು 12. ಸೊ ತಪ್ಪಾಯ್ತದು. ಸೊ ಎರಡನೇದಕ್ಕೆ ಹೋಗೋಣಂತೆ. ಇದನ್ನು ಬಂದರೆ 3 ಇಂಟು 4 ಮೈನಸ್ 2 ಇಸ್ ಈಕ್ವಲ್ ಟು 10 ಅಂತಾಯಿತು. ಸೊ ಇದು ಇಲ್ಲಿ ನಾವು ಬೋರ್ಡ್ ಮಾಸ್ನ ಪ್ರಕಾರನೇ ಮಾಡಬೇಕು. ಸೊ 3 ಇದರಲ್ಲಿರೋದು ಭಾಗಾಕಾರ ಇಲ್ಲ, ಹಾಗಾಗಿ ಗುಣಾಕಾರ ಇದೆ. ಸೊ ಗುಣಾಕಾರ ಮೊದಲನೇ ಮಾಡಬೇಕು. ಸೊ 3 × 4 12 ಮೈನಸ್ 2 ಇಸ್ ಈಕ್ವಲ್ ಟು 10. ಅಂದರೆ 12 ಮೈನಸ್ 2 ಅಂದರೆ 10 ಇಸ್ ಈಕ್ವಲ್ ಟು 10. ಸೊ ಹಾಗಾಗಿ ಇದು ಸರಿ ಉತ್ತರ. ಸೊ ಆಪ್ಷನ್ 2 ಸರಿ ಉತ್ತರ ಅಂತ ಹೇಳ್ಬೋದು ಇವಾಗ ನಾವು. ನೋಡಿ, ನಮಗೆ ಚಿಹ್ನೆಗಳನ್ನು ಆದೇಶಿಸುವ ಲೆಕ್ಕದಲ್ಲಿ 107ನೇ ಲೆಕ್ಕ ಈಗ ಕೊಟ್ಟಿದ್ದಾರೆ. 10 ಆಸ್ಟ್ರಿಸ್ಕ್ 2 ಆಸ್ಟ್ರಿಸ್ಕ್ 14 ಆಸ್ಟ್ರಿಸ್ಕ್ 6 ಅಂದ್ಬಿಟ್ಟು. ಸೊ ಇದಕ್ಕೆ ಆಪ್ಷನ್ಸು 4 ಆಪ್ಷನ್ಸ್ ಕೊಟ್ಟಿದ್ದಾರೆ. ಯಾವುದು ಸರಿಯಾದ ಉತ್ತರ ಅನ್ನೋದು ಕಂಡುಹಿಡಿಯೋದಕ್ಕೆ ನಾವು ಮೊದಲನೇದಿಂದನೂ ಚೆಕ್ ಮಾಡ್ತಾ ಹೋಗಬೇಕು. ಮೊದಲನೇದನ್ನ ಹಾಕೋಣಂತೆ. 10 ಮೈನಸ್ 2 ಇಸ್ ಈಕ್ವಲ್ ಟು 14 ಪ್ಲಸ್ 6. ಸೊ 10 ಮೈನಸ್ 2 8 ಇಸ್ ಈಕ್ವಲ್ ಟು 20 ಅಂತ ಬಂತು. ಸೊ ಹಾಗಾಗಿ ಅದು ಇದಲ್ಲ, ಸರಿ ತಪ್ಪಾಯಿತು. ಸೊ ಎರಡನೇದನ್ನ ಹೋಗೋಣಂತೆ. 10 ಪ್ಲಸ್ 2 ಇಸ್ ಈಕ್ವಲ್ ಟು 14 ಮೈನಸ್ 6. ಸೊ 12 ಇಸ್ ಈಕ್ವಲ್ ಟು 8 ಬಂತು, ಇದು ತಪ್ಪು ಉತ್ತರ ಆಯಿತು. ಸೊ ಮೂರನೇದು ನೋಡೋಣಂತೆ. 10 ಇಂಟು 2 ಮೈನಸ್ 14 ಇಸ್ ಈಕ್ವಲ್ ಟು 6 ಅಂತ ಇದೆ. ಸೊ ಇಲ್ಲಿ ಬೋರ್ಡ್ ಮಾಸ್ ಪ್ರಕಾರ ಫಸ್ಟ್ ಮಲ್ಟಿಪ್ಲಿಕೇಶನ್ ಮಾಡಬೇಕು, ಗುಣಾಕಾರ ಮಾಡಬೇಕು. 12 20 ಮೈನಸ್ 14 ಇಸ್ ಈಕ್ವಲ್ ಟು 6 ಅಂತ. ಸೊ 20 ಮೈನಸ್ 14 ಅಂದರೆ 6 ಇಸ್ ಈಕ್ವಲ್ ಟು 6. ಸೊ ಇದೇನೆ ಸರಿ ಉತ್ತರ, ಆಪ್ಷನ್ 3 ಸರಿ ಉತ್ತರ ಅಂತ. ಸೊ ಚಿಹ್ನೆಗಳನ್ನು ಆದೇಶಿಸೋ ಶ್ರೇಣಿಯಲ್ಲಿ ಇನ್ನೊಂದು ಲೆಕ್ಕ ಇದೆ, 117ನೇದು. 6 ಆಸ್ಟ್ರಿಸ್ಕ್ 16 ಆಸ್ಟ್ರಿಸ್ಕ್ 8 ಆಸ್ಟ್ರಿಸ್ಕ್ 5 ಅಂತನ್ಬಿಟ್ಟು. ಸೊ ಅದರಲ್ಲಿ ಯಾವ ಚಿಹ್ನೆಗಳನ್ನು ಆದೇಶಿಸಿದ್ರೆ ಸರಿಯಾದ ಈಕ್ವೇಶನ್ ಬರುತ್ತೆ ಅಂತ ಕಂಡುಹಿಡಿಯನಂತೆ. ಸೊ ಮೊದಲನೇದನ್ನೇ ಹಾಕೋಣಂತೆ. 6 ಮೈನಸ್ 16 ಡಿವೈಡೆಡ್ ಬೈ 8 ಇಸ್ ಲೆಸ್ ದ್ಯಾನ್ 5 ಅಂತನ್ಬಿಟ್ಟು. ಸೊ ಇಲ್ಲಿ ಬೋರ್ಡ್ ಮಾಸ್ ಪ್ರಕಾರ ಮಾಡಬೇಕು ಅಂತಂದರೆ ನಾವು ಫಸ್ಟು ಭಾಗಾಕಾರ ಮಾಡಬೇಕು, ಅಂದರೆ ಭಾಗಾಕಾರ ಇಲ್ಲಿದೆ. ಸೊ 6 ಮೈನಸ್ 16 ಡಿವೈಡೆಡ್ ಬೈ 8 ಅಂತಂದರೆ 2 ಈಸ್ ಲೆಸ್ ದೆನ್ 5 ಅಂತ. 6 ಮೈನಸ್ 2 ಅಂತಂದರೆ 4, 4 ಈಸ್ ಲೆಸ್ ದೆನ್ 5. ಸೊ ಇದೇನೆ ಸರಿ ಉತ್ತರ, ಮೊದಲನೇದೇನೆ ಸರಿ ಉತ್ತರ.